ಮಂಗಳೂರಿನ ಇಂಡಿಯನ್ ಹಾಸ್ಪಿಟಲ್ ಅತ್ಯುತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಯ ಆರೈಕೆಯಲ್ಲಿ ಮತ್ತು ನೂತನ ಉಪಕರಣಗಳ ಅಳವಡಿಕೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ಕೀರ್ತಿಯನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕಾಸರಗೋಡಿನ ನಿವಾಸಿಯಾಗಿರುವ ಪ್ರವೀಣ್ ದಂಪತಿಯು 7 ತಿಂಗಳ ಗರ್ಭಿಣಿಯಾಗಿದ್ದು ಹೆರಿಗೆಗಾಗಿ ಇಂಡಿಯನ್ ಹಾಸ್ಪಿಟಲ್ಗೆ ಆಗಮಿಸಿದ್ರು. ಈ ನಿಟ್ಟಿನಲ್ಲಿ ಹೆರಿಗೆ ಸುಶುದ್ಧವಾಗಿ ನೆರವೇರಿಸಿ ತಾಯಿ ಮತ್ತು ಮಗು ಈಗ ಸಂಪೂರ್ಣ ಆರೋಗ್ಯಕರವಾಗಿದ್ದಾರೆ ಎಂದು ಡಾಕ್ಟರ್ ಅಭಿಷೇಕ್ ಪಾಡ್ಗೆ ತಿಳಿಸಿದರು. ಇಂಡಿಯನ್ ಹಾಸ್ಪಿಟಲ್ ಮಂಗಳೂರಿನಲ್ಲಿ ಅಡ್ವಾನ್ಸ್ಡ್ ನ್ಯೂನೆಟಲ್ ICU ಇದೆ, ಎಂದರೆ ನವಜಾತ ಶಿಶು ವಿಭಾಗ. ನಮ್ಮ NICUಗೆ ನ್ಯಾಷನಲ್ ನ್ಯೂನೆಟಾಲಜಿ ಫೋರಮ್ ಇನ ಅಕ್ರೆಡಿಟೇಷನ್ ಸಿಕ್ಕಿದೆ. ಇದು ಮಂಗಳೂರಿನಲ್ಲಿ NNF ಅಕ್ರೆಡಿಟೇಷನ್ ಸಿಕ್ಕಿರುವ ಏಕೈಕ NICU. ನಮ್ಮಲ್ಲಿ ನಾವು ಡೆಲಿವರಿ ಆದ ಮಕ್ಕಳು, ಡೆಲಿವರಿ ಆದ ತಕ್ಷಣ ಎಸ್ಪೆಷಲಿ ಬೇಗ ಹುಟ್ಟಿರುವ ಮಕ್ಕಳು, 9 ತಿಂಗಳಿನ ಮೊದಲು ಹುಟ್ಟಿರೋ ಮಕ್ಕಳು, 6-6.5 ತಿಂಗಳಿಗೆ ಹುಟ್ಟಿರುವಂಥದ್ದು, ವೆಯ್ಟ್ ತುಂಬ ಕಮ್ಮಿ ಇರುವ ಮಕ್ಕಳು ಅಥವಾ ಆಪರೇಷನ್ನಿನ ಅಗತ್ಯ ಇರುವಂಥ ಮಕ್ಕಳು, ಇಂಥ ಸುಮಾರು ತೊಂದರೆಗಳಿರುವಂಥ ಮಕ್ಕಳನ್ನು ಮ್ಯಾನೇಜ್ ಮಾಡುವಂಥ ಫೆಸಿಲಿಟೀಸ್ ಇದೆ. ಸಣ್ಣ ಮಗುವಿನಲ್ಲಿ ಉಸಿರಾಟಕ್ಕೆ ತೊಂದರೆ ಬಂದಾಗ ಅದಕ್ಕೆ ಬೇಕಾಗುವಂಥ ವೆಂಟಿಲೇಷನ್ ಅಂತೇನು ಹೇಳ್ತೇವೆ, ಅಂದರೆ ಲಂಗ್ಸಿನ ಒಳಗೆ ಟ್ಯೂಬ್ ಹಾಕಿ ಮೆಷಿನಿಗೆ ಕನೆಕ್ಟ್ ಮಾಡಿ ಉಸಿರಾಟಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಹಾಲು ಕುಡಿಲಿಕ್ಕೆ ತೊಂದರೆ ಇರುವ ಮಕ್ಕಳಿಗೆ ಇಂಜೆಕ್ಷನ್ಸ್ ಹಾಕಿ ಸೆಂಟ್ರಲ್ ಲೈನ್ ಹಾಕಿ ಈ ಅವಶ್ಯ ಇರುವಂಥ ಪ್ರೋಟೀನ್ ಲಿಪಿಡ್ಸನ್ನೆಲ್ಲ ಇಂಜೆಕ್ಷನ್ ಆಗಿ ಕೊಡುವಂಥದ್ದು, ಈ ಥರದೆಲ್ಲ ಫೆಸಿಲಿಟೀಸ್ ನಮ್ಮಲ್ಲಿದೆ. ಸರ್ಜಿಕಲ್ ಫೆಸಿಲಿಟೀಸಲ್ಲಿ ಎಲ್ಲ ಥರದ ನ್ಯೂಬೋರ್ನಲ್ಲಿ ಇರುವಂಥ ತೊಂದರೆಗಳನ್ನು ಮ್ಯಾನೇಜ್ ಮಾಡುವಂಥ ಬ್ಯಾಕಪ್ ಫೆಸಿಲಿಟೀಸ್ ಇದೆ. ನಮ್ಮಲ್ಲಿ ನ್ಯೂನೆಟಾಲಜಿಯಲ್ಲಿ ಟ್ರೈನ್ಡ್ ಆಗಿರುವ ಒಂದು ಫುಲ್ ಟೀಮ್ ಇದೆ. ನಾವು 4 ನ್ಯೂನೆಟಾಲಜಿಗಳಿದ್ದು ಒಂದು ಕಂಪ್ಲೀಟ್ ಟೀಮ್ ಇದೆ ನಮ್ಮಲ್ಲಿ. ಸೊ ಎಲ್ಲ ಥರದ ತೊಂದರೆಗಳನ್ನು ನಮಗೆ ಮ್ಯಾನೇಜ್ ಮಾಡುವಂಥ ಫೆಸಿಲಿಟೀಸ್ ಇದೆ. ನಮ್ಮಲ್ಲಿ ಒಂದು ಕೆಲವು ತಿಂಗಳ ಹಿಂದೆ ಒಂದು ಅಡ್ಮಿಟ್ ಆಗಿರುವಂಥ ಒಂದು 28 ವಾರಕ್ಕೆ ಹುಟ್ಟಿರುವಂಥ ಮಗು, ಬರೀ 1 kg ತೂಕ ಇರುವಂಥದ್ದು ಹುಟ್ಟಿದಾಗ, ಈ ಮಗು ಇಲ್ಲಿ ಮಂಗಳೂರಿನ ಔಟ್ಸೈಡ್ ನರ್ಸಿಂಗ್ ಹೋಮಲ್ಲಿ ಡೆಲಿವರ್ ಆಗಿರೋದು. ಡೆಲಿವರಿಗೂ ಮುಂಚೆ ಅವರು ನಮಗೆ ಕಾಲ್ ಮಾಡಿ ಹಲೋ ನಮಸ್ತೆ, ನನ್ನ ಹೆಸರು ಪ್ರವೀಣ್, ಇವಳು ಆಶಾ. ನಾವು ಕಾಸರಗೋಡಿನ ಒಂದು ಕುಬ್ಜ ಗ್ರಾಮದಿಂದ ಬಂದಿದ್ದೇವೆ. ನನ್ನ ಮಿಸಸ್ಸಿಗೆ 7 ತಿಂಗಳು 4 ದಿವಸದಲ್ಲಿ ಡೆಲಿವರಿ ಆಯಿತು. ಮಗು ಉಳ್ಕೊಳ್ತದೋ ಇಲ್ಲವೋ ಅನ್ನೋ ಭಯ. ಮಂಗಳೂರಿನ ಒಂದು ಪುಟ್ಟ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಯಿತು. ಆವಾಗಲೇ ನಮ್ಮ ಗೈನಾಕಾಲಜಿಸ್ಟ್ ಹೇಳಿದರು, ನೀವು ಈ ಮಗುವನ್ನು ಕೂಡಲೇ ಇನ್ಕ್ಯುಬೇಟರಲ್ಲಿ ಹಾಕಬೇಕು. ಆ ಒಂದು ಸುವ್ಯವಸ್ಥೆ ಇರುವಂಥದ್ದು ಪಕ್ಕದ ಇಂಡಿಯಾನ ಹಾಸ್ಪಿಟಲ್ನಲ್ಲಿ ಸ್ವಲ್ಪ ಖರ್ಚಾಗ್ಬೋದು, ಆದರೂ ನಿಮ್ಮ ಮಗುವಿನ ಸೇಫ್ಟಿಗೆ ಬೇಕಾಗಿ ನೀವು ಮಗುವನ್ನು ಕೂಡಲೇ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದರು. ಹಾಗೆ ಇಂಡಿಯಾನ ಹಾಸ್ಪಿಟಲ್ನ ಡಾಕ್ಟರ್ಸ್ ಟೀಮ್ ಅಲ್ಲಿಗೆ ಬಂದು ಹಾಸ್ಪಿಟಲಿಗೆ ಬಂದು ಕೂಡಲೇ ಮಗುವನ್ನು ಇಲ್ಲಿಯ ICUಗೆ NICUಗೆ ಶಿಫ್ಟ್ ಮಾಡಿದರು. ನ್ಯೂನೆಟಾಲಜಿ ಎನ್ನುವುದು ನಾನು ಕೇಳಿದ್ದೆ ಮೊತ್ತ ಮೊದಲ ಬಾರಿಗೆ. ಪ್ರಿಟರ್ಮ್ ಬೇಬೀಸನ್ನು ಸ್ಪೆಷಲ್ ಆಗಿ ಆ ಒಂದು ಕೇರ್ ತಗೊಂಡು ಅವರ ಕಂಪ್ಲೀಟ್ 9 ಮಂತಲ್ಲಿ ಅವರ ಸರಿಯಾದ ಗ್ರೋತ್ ಆಗುವ ರೀತಿಯಲ್ಲಿ ಒಂದು ಕೇರ್ ತಗೊಳ್ಳುವಂತಹ ವಿಭಾಗವನ್ನೇ ನ್ಯೂನೆಟಾಲಜಿ ಅಂತ ಹೇಳಿ ಆಮೇಲೆ ತಿಳ್ಕೊಂಡೆ ನಾನು. ಆದರೆ ಅದು 7 ಮಂತಲ್ಲಿ ಡೆಲಿವರಿ ಆಗುವ ವಿಷಯವೂ ನಾನು ಅಷ್ಟರವರೆಗೆ ಕೇಳಿದ್ದಿಲ್ಲ. ನನಗೆ ನನ್ನ ಮನೆಯಲ್ಲಿ ಆಗಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಯಾರಿಗೂ ಸಹ ಆ ವಿಚಾರ ಗ್ರೋತ್ ಉತ್ತಮ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವಾಗ ಮನಸ್ಸಿಗೆ ಬಹಳ ಖುಷಿಯಾಯಿತು. ಆರಂಭದಲ್ಲಿ ಹೇಳಿದ್ರೆ ಆಯಿತು, 2-3 ತಿಂಗಳು ನೀವು ಡೆಡಿಕೇಟೆಡ್ ವರ್ಕ್ ಬಗ್ಗೆ ಬಹಳ ಖುಷಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯ ಸ್ಟಾಫ್ ನರ್ಸ್ ವಿಭಾಗ ಸಹ ಹಾಗೆ ಸ್ವಂತ ಮಕ್ಕಳ ಹಾಗೆ, ಅಂದರೆ ಆ ಒಂದು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಸ್ವಂತ ಮಕ್ಕಳ ಹಾಗೆ, ಸ್ವಂತ ಮಗುವಿನ ರೀತಿಯಲ್ಲಿ ಆ ಮಗುವನ್ನು ನೋಡ್ತಾರೆ ಎಂದು ಯಾವ ಸಂಶಯವೂ ಇಲ್ಲ. ಆರಂಭದಲ್ಲಿ ನಮಗೆ ಭಯ ಇತ್ತು, ಸಿಕ್ಕ ತಿಂಗಳಲ್ಲೇ ಡೆಲಿವರಿ ಆಗಿ ಬೆಳೆದು ಬರುವ ಮಗುವಿನ ಹಾಗೆ ಖಂಡಿತವಾಗಿ ಬೆಳೆದು ಕೈಗೆ ಲಭಿಸಬಹುದು ಎಂದು ಹೇಳುವಂತಹ 100ಕ್ಕೆ 100